ವೆಲ್ಕಮ್ ಮಾಡು. ಹಾಯ್. ಹಾ, ನಾನು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ನಾಟಿ ಸ್ಟೈಲಲ್ಲಿ ಸೊಪ್ಪಿನ ಸಾರು. ಸೊಪ್ಪು ಸಾರಿಗೆ ತೊಗರಿಬೇಳೆ, ಅವರೆಬೇಳೆ ಎಲ್ಲ ಹಾಕ್ತೀವಿ. ಮತ್ತೆ ಸೊಪ್ಪು ಎಷ್ಟಾರ ಸೊಪ್ಪು ಬೇಕಾದ್ರೂ, ಪಾಲಕ್ಕು, ಮೆಂತೆ ಸೊಪ್ಪು, ಮತ್ತೆ ಇದು ದಡ್ ಸೊಪ್ಪು ಹಾಕಲ್ಲ. ಆಮೇಲೆ ಮೆಂತೆ ಸೊಪ್ಪು, ಪಾಲಕ್ಕು, ಚಕ್ಕೋತ ಸೊಪ್ಪು, ಈ ಥರ ಯಾವ ಥರ ಸೊಪ್ಪಿದ್ರು ಮಸೊಪ್ಪಿಗೆ ರೆಡಿ ಮಾಡ್ಕೊತೀನಿ. ಆಮೇಲೆ ಮೂರು ಈರುಳ್ಳಿ ಕಟ್ ಮಾಡ್ತೀನಿ. ಒಂದು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ನಾನು ಹೆಚ್ಚು ಕಡಿಮೆ 24 ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಸೊಪ್ಪಿನ ಸಾರಿಗೆ. ಸ್ವಲ್ಪ ಖಾರವಾಗಿದ್ದರೆ ಸಾಂಬಾರು ಟೇಸ್ಟ್ ಬರುತ್ತೆ. ಮತ್ತು 4 ಟೊಮೊಟೊ ಹಾಕಿದ್ದೀನಿ. ಒಂದು ಚಿಪ್ಪು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ. ಅದೆಲ್ಲ ಹಾಕಿಬಿಟ್ಟು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಹಾಕಿದ್ರೆ ಹಳದಿ ಪುಡಿ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಹಾಕ್ಬಿಟ್ಟು ಎಲ್ಲ ಒಂದು 5 ಕೂಗಿಸ್ಬಿಟ್ಟು ಚೆನ್ನಾಗಿ ಮಸ್ತ್ಬಿಡ್ತೀನಿ. ಮಸ್ತ್ಬಿಟ್ಟು ಒಗ್ಗರಣೆನೇ ಹಾಕಲ್ಲ ನಾನು. ಸೊಪ್ಪು ಅಂದರೆ ನಾಟಿ, ಎಲ್ಲ ಟೇಸ್ಟು ಸಿಗುತ್ತೆ ಇದರಲ್ಲಿ. ಏನೂ ಒಗ್ಗರಣೆ ಹಾಕಿದ್ರೆ ಕ್ವಾಲಿಟಿ ಹೋಗುತ್ತೆ ಅಂತಾರೆ, ನಾನು ಆ ಥರ ಏನೂ ಮಾಡಲ್ಲ. ಚೆನ್ನಾಗಿ ಬರುತ್ತೆ ಸೊಪ್ಪು ಸಾರು. ಒಂದ್ಸಲ ಮಾಡಿ ತಿನ್ನಿ, ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಳಿ ಸೊಪ್ಪು ಸಾರು ಚೆನ್ನಾಗಿತ್ತ ಇಲ್ವಾ ಅಂತ.